ಎನೈ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಬ್ಯಾಟಿಂಗ್ ಹಿಡ್ಕೊಂಡಿನಿ, ಬಾಲ್ ಬರುವುದು ಅಷ್ಟೇ ಕೈಲ ಕಟ್ತೀನಿ, ಈಗ ಅಷ್ಟೇ ಅದು ನೋಡ. ಅದ್ರ ಬಿಟ್ಟು ಹೆಚ್ಚಿಗೆ ಏನು ಹೇಳೋದಿಲ್ಲ ನೋಡ್ರಿ. ನನಗ ಬಹಳ ಜನ ಅಪಪ್ರಚಾರ ಮಾಡಿದ್ರು, ನನಗ ಇವ ಸೈತನ ಹೇಳಿದ್ರು, ದವಾಖಾನೆಗದನ ಹೇಳಿದ್ರು, ಅದ್ ಏನೇನೋ ಹೇಳಿದ್ರು. ಅದ ಅವ್ರು ಯಾರ್ದು ಎಲ್ಲರೂ ಸುಳ್ಳು ಹೇಳಿದ್ರು. ನನಗ ಹೌದಪ್ಪ, ಅದು ಕೆಮ್ಮಾಗೋದು ಬೇಡ, ಯಾರಿಗೆ ನಿಮ್ಗೇನು ಕೆಮ್ಮಾಗುದಿಲ್ಲೇನ್ರಿ, ಎಲ್ಲರಿಗೆ ಕೆಮ್ಮಾಗ್ತದ, ಆಮೇಲೆ ಉರಿ ಬರೋದಿಲ್ಲ ನಿಮ್ಗ, ನಿಮ್ಮಂಗೆ ನನಗೂ ಆಗಿತ್ತಪ್ಪ ಅಷ್ಟೇ. ಅದು ಬಿಟ್ರೆ ಇವನು ಸೈತನ ಇದು ಎಲ್ಲರೂ ಎಲ್ಲದ ಡೆಲ್ಲಿ ತನನು ಹೋಗಿ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಹತ್ರ ಹೇಳ್ಯಾರ. ಏನ್ ಹರ್ಕತ್ ಇತ್ತಪ್ಪ ಇವ್ರಿಗೆ ಹೋಗಿ ಇವ ಸೈತನ ಹೇಳೋದು? ನನ್ನ ಸಾವು ಇವ್ರ ಕೈಯಾಗದ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ವ್ಯಕ್ತಿಯಾಗಿ ಬಿಜಾಪುರ ಜಿಲ್ಲೆಯಿಂದ ಇತಿಹಾಸ ನಾನು ನಿರ್ಮಾಣ ಮಾಡಿನಿ. ನಾ ಮಗ ಇತಿಹಾಸ ನಿರ್ಮಾಣ ಮಾಡುತ್ತನ ನಾನಂತೂ ಸಾಯುವುದಿಲ್ಲ. ನಾನು 83 ಆಗಲಿ 93 ಆಗಲಿ ನಾನು ಬದುಕವನೆ. ನಾನು ಇತಿಹಾಸ ಇಲ್ಲಿ ನಿರ್ಮಾಣ ಮಾಡಿ ಸಾಯ್ಬೇಕು ಅನ್ನೋದು ದೇವರು ನನ್ನ ಹಣೆ ಬರದ ಮೋದಿ ಅವ್ರಿಗೆ. ನಾ ಇಲ್ಲಿ ಈ ರೈಲ್ವೆ ಸ್ಟೇಷನ್ ಚಾ ಮಾಡೋ ನೀವು ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ಯಾರು ಹೇಳಿದ್ರ, ಅವನ ಹಣೆ ಬರೆದಿತ್ತು. ಅವರು ದೇಶದ ಪ್ರಧಾನಮಂತ್ರಿ ಆಗಿ ಇವತ್ತು ನೋಡ್ರಿ ಎಂತ ಸುಧಾರಣೆಗಳ ಮಾಡ್ಲಾಕತ್ತೆ. ನಾನು ಅಷ್ಟೇ, ನನಗ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಮನುಷ್ಯ ಎಂದರೆ ರೆವಿನ್ಯೂ ಮಿನಿಸ್ಟರ್ ಬಿಟ್ಟ ನಾ ಯಾವರೆ ಬಿಡು ಅಂತ ಹೇಳಿ ಬಹಳ ಜನ ಆದ್ರೆ ಬಿಡ್ತಾರ. ಅವರು ಬಿಟ್ರ ಪಬ್ಬ ಇಲ್ಲಿ ಬಿಜಾಪುರದಲ್ಲಿ ಹುಟ್ಟಿದ ಮನುಷ್ಯ ಹೋಗಿ ಚಿಕ್ಕೋಡಿನಾಗ ಒಬ್ಬ ಹಾನಿ ಅಂತ ಮನುಷ್ಯನ ವಿರುದ್ಧ ಶಂಕರಾನಂದ ಅವ್ರ ವಿರುದ್ಧ ಚುನಾವಣೆ ಮಾಡಿ ಅಲ್ಲಿ 3 ಸಲ ಬೇರೆ ಬೇರೆದಿಂದ ಪಕ್ಷದಿಂದ ಗೆಲ್ರು ಗೆದ್ದಿಸಿ ಬಂದ್ರು ಗೆದ್ದಿತ್ತಾರ ಯಾರೇ? ಇವೆಲ್ಲ ಇತಿಹಾಸ ಅಲ್ವಾ? ಹೇಳ್ರಿ ನೋಡೋಣ. ಅದಕ್ಕೆ ನನ್ನ ಜೀವನದಲ್ಲಿ ಏನು ಬಿಜಾಪುರದಲ್ಲಿ 7 ಸಲ ಚಿಕ್ಕೋಡಿಯಲ್ಲಿ 3 ಸಲ ಬಿಜಾಪುರದಾಗ ಈ ಸಾರಿ ನಿಂತ 4-5 ಸಲ 7 ಸಲ ಎಂ ಪಿ ಯಾರ ಆಗ್ಲಿಕ್ಕೆ ಸಾಧ್ಯ ಅದ ಬಿಜಾಪುರದವರು ನೋಡ್ರಿ. ಇದೆಲ್ಲ ನನ್ನ ಹಣೆ ಬರದ ದೇವ್ರು ಬರದನ್ನ ಅದು ಯಾರು ಅಳಕಿಸ್ಲಕ್ ಆಗೋದಿಲ್ಲ. ಅದಕ್ಕೆ ಯಾಕೆ ಇವ್ರು ಚಿಂತೆ ಮಾಡ್ಲಕತ್ತಾರ ಗೊತ್ತಾಗಲ್ಲ. ನನ್ ಜಲ್ದಿ ಸಾಯಿಲಪ್ಪ ನಾವೇನ್ರಿ ಆಗ್ಬೇಕತ್ತಾರ ಇವರು ಹ್ಯಾಂಗ್ರಿ? ಅಲ್ಲ ಅಪಪ್ರಚಾರ ಯಾರು ಮಾಡ್ತಾರೆ ನಿಮಗೆ ಗೊತ್ತದ? ನೀವೇ ಎಲ್ಲರೂ ಬರ್ದಿರಿ ಹೇಳಿಲ್ಲ ನಿಮ್ಮ ಹತ್ರ ಬಂದ ಅವರು ಹೇಳ್ರಿ ನೋಡೋಣ. ಇವಾಗ ನೀವು ಲಿಂಗಾಯತರು ವಿರುದ್ಧ ಹೇಳಿಲ್ಲ ನಿಮ್ ಮುಂದ ಮನುಷ್ಯ ನೀವ ಬರೀಲಕ್ಕೆ ನಿಮ್ ಮನುಷ್ಯತ್ವ ಇಲ್ಲ ನನ್ ನೋಡಿಲ್ಲ. ನೀವು 45 ವರ್ಷದಿಂದ ಜನ ಈ ಜಿಲ್ಲೆನಲ್ಲಿ ನೋಡ್ತಾ ಇದ್ದಾರೆ. ನಾನು ನನ್ನ ಜಾತಿಯವರು ಒಬ್ಬರನ್ನ ಬರೆಸ್ಕೊಟ್ಟಿಲ್ಲ, ಎಲ್ಲರೂ ನನಗೆ ಎಲ್ಲಾ ಸಮಾಜದ ಜನರನ್ನು ಕಟ್ಕೊಂಡ್ರು. ಗೊಲ್ರು, ವಡ್ರು, ಕುರುಬ್ರು, ಆಮೇಲೆ ಬಡಿಗೇರು, ಕುಂಬಾರು ಅಂತ ಸಣ್ಣ ಸಣ್ಣ ಸಮಾಜಗಳನ್ನ ಕಟ್ಕೊಂಡು ನಾನು ರಾಜಕಾರಣ ಮಾಡಿಕೊಂಡು ಬಂದೀನಿ ಅನ್ನೋ ಕಾರಣಕ್ಕೆ 2 ವರ್ಷ ಬದುಕಿನಿ ಬದುಕತ್ತೇಳಿ. ಆಮೇಲೆ ದಲಿತನಿಗೆ ಇಂಥ ಜಿಲ್ಲೆನಲ್ಲಿ ಕರಿಗೇರ್ ಅವ್ರನ್ನ ಬಿಟ್ರ ಯಾರೇ ಬದುಕದ್ರ? ಉತ್ತರ ಕರ್ನಾಟಕದಲ್ಲಿ ಯಾರೂ ಬದುಕಿಲ್ಲಪ್ಪ, ಯಾರೂ ಬದುಕಿಲ್ಲ. ಆದ್ರೆ ನೋಡ್ರಿ ಇದು ಅಪಪ್ರಚಾರ ಮಾಡಬಾರ್ದು. ಯಾರಪ್ಪ ಹೇಳಿದ್ರು ನಿಮ್ಗ? ನೀವೇ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರಲಿಲ್ಲ, ನೀವೇ ತಾನೇ ಬರೆದಿದ್ದು ಯಾಕೆ ಬರೆಯೋದಿಲ್ಲ ನಾವು ಅಂತ ಹೇಳಿ ಗೊತ್ತಿರಲಿಲ್ಲ ನಿಮಗ? ಅದಕ್ಕೆ ಇವೆಲ್ಲ ನೋಡ್ರಿ ಯಾರ ಕೈಯಾಗೂ ಯಾರಾಗೋದು ಯಾರ ಕೈಯಾಗೂ ಇಲ್ಲ. ದೇವ್ರು ಬರೆದಿರ್ತಾನ ಅವ್ರ ಹಣೆ ಬರೋದಿರ್ತದ, ಅವ್ರ ಹಣೆ ಬರೆದಾಗ ಆಗ್ತಾರ. ನಾನಂತೂ ನಕ್ಕಿ ಈ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಮಾಡು ನಿರ್ಮಾಣ ಮಾಡೋತನ ನಾನೇನು ಸಾಯುವುದಿಲ್ಲ ಅನ್ನೋ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಬಹಳ ಗಟ್ಟಿಯಾಗೇ ಹೇಳ್ತೀನಿ ಇದನ್ನು, ಯಾಕಂದ್ರೆ ಹೇಳ್ಬೇಕಾಗ್ತಾ ಕೆಲವೊಂದು ಸಂದರ್ಭದಲ್ಲಿ. ಯಾಕಂದ್ರೆ ಈ ರೀತಿ ನಾಟಕ ಮಾಡಿದ್ರೆ ನಾನೇನು ಬಿಡೋದಿಲ್ಲ. ಆದ್ರೆ ನಾನು ದ್ವೇಷಿ ರಾಜಕಾರಣ ಜೀವನದಾಗ ಎಂದೂ ಮಾಡಿಲ್ಲ. ಒಬ್ಬ ನಾನು ವಿರೋಧ ಮಾಡಿದವನು ಕೂಡ ನಾನು ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಅಡ್ಡಾಡಿ. ಆದ್ರೆ ದ್ವೇಷ ರಾಜಕಾರಣಿಗಳಿಗೆ ನಾನು ಎಂದೂ ಲೈಕ್ ಮಾಡೋದಿಲ್ಲ. ನಾನಂತೂ ದ್ವೇಷ ರಾಜಕಾರಣ ಅಂತೂ ನಾನಂತೂ ಮಾಡೋದಿಲ್ಲ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಅತ್ಯಂತ ಬಹಳ ಋಣಿಯಾಗಿದ್ದೀನಿ ನನ್ನ ಕ್ಷೇತ್ರದ ಜನರಿಗೆ. ನೋಡಿ ನಾನು 12 ಸಲ ನನ್ನ ಜೀವನದಲ್ಲಿ 12 ಚುನಾವಣೆಗಳೇ ಮಾಡಿ ಒಂದು ಸೋತಿದ್ದೀನಿ. 12 ಚುನಾವಣೆಗೆ ಇಷ್ಟು ಫೋನ್ ಯಾವತ್ತೂ ಬರಲಿಲ್ಲ ನಾನು. ಈ ಸಲ ಮಾತ್ರ ಪ್ರತಿಯೊಂದು ಜಿಲ್ಲೆಯ ಮೂಲಿ ಮೂಲಿಗಳಿಂದ ರಾಜ್ಯದ ಮೂಲಿ ರಾಜ್ಯ ಮೈಸೂರು ಹಿಡ್ಕೊಂಡು ತುಮಕೂರು ಹಿಡ್ಕೊಂಡು ಕೊಲ್ಲಾರ ಹಿಡ್ಕೊಂಡು ನನಗೆ ಫೋನ್ ಬಂದು ಅಲ್ಲ ನಿನಗೆ ಆರಾಮಿಲ್ಲ ಅತ್ತಲ್ಲ ಅಂತೇಳಿ ಎಲ್ಲ ಸಮಾಜದ ಜನ. ಆದ್ರೆ ಇಷ್ಟು ಫೋನ್ ನನಗೆ ಎಂದೂ ಬಂದಿರಲಿಲ್ಲ. ಈ ಸಲ ಮಾತ್ರ ಅತ್ಯಂತ ಹೆಚ್ಚಿಗೆ ಫೋನ್. ಸಾಹೇಬ್ರೇ, ನೀವೇ ಈ ಕ್ಷೇತ್ರದ ನೀವು ಲೋಕಸಭಾ ಸದಸ್ಯರು ಆಗಬೇಕು ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಪ್ರತಿಯೊಬ್ಬ ಜನ ಹೇಳ್ಯಾರ. ಅದರಲ್ಲಿ ನಮ್ಮ ಜನ ಯಾರು ಫೋನ್ ಮಾಡಿಲ್ಲ, ದಲಿತರು. ನನಗೆ ಫೋನ್ ಮಾಡಿದೆ ಅವ್ರು ಯಾರು ಅಂದ್ರೆ ಅಪ್ಪರ್ ಕಾಸ್ಟ್ ಜನ, ಬ್ರಾಹ್ಮಣರಾಗಿರ್ಬಹುದು, ಲಿಂಗಾಯತರಾಗಿರ್ಬಹುದು, ಮತ್ತೊಬ್ಬರಾಗಿರ್ಬಹುದು, ಅವರೇ ನನಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ. ಇವತ್ತಿಗೂ ಕೂಡ ಅವರೇ ನನ್ನ ಮೇಲಿಟ್ಟಿದ್ದೆ. ನಾನು ಅಷ್ಟೇ ಅವರಿಗೆ ವಿಧೇಯಕನಾಗಿದ್ದೀನಿ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಸರ್, ಈಗ ರಾಷ್ಟ್ರೀಯ ಅಧ್ಯಕ್ಷರಿಗೆ ತಲುಪಿಸ್ಯಾರ ಅಂತ ಹೇಳಿದ್ರೆ
ನಿನ್ ಪಕ್ಷದವ್ರ ತಲುಪಿಸ್ಬೇಕಲ್ಲ ಯಾರು ರಾಷ್ಟ್ರೀಯ. ಹೌದಪ್ಪ, ನಮ್ ಪಕ್ಷ ಏನು ನಮ್ಮಲ್ಲಿ ಇಲ್ದವ್ರು ಇರ್ತಾರ, ಬೇಕಾದವ್ರು ಇರ್ತಾರ, ಆದ್ರೆ ಇರ್ಬೇಕು ಅವರು. ನೀವೇ ನಿಮ್ಗೆಲ್ಲ ಗೊತ್ತದ, ಅದನ್ನ ಅದನ್ನ ನೀವು ಹೇಳಂಗಿಲ್ಲ, ನಾನು ಬಾಯಲ್ಲಿ ಹೇಳ್ಸವ್ರ ಆಟ ದಾಟದಿನೇ ನಾನು ಹೇಳಿಸ್ತೀರಪ್ಪ. ನೀವ್ ನಾ ಯಾರ್ದು ಹೆಸರು ಹೇಳ ನಾ ಒಂದು ತಿಳ್ಕೊಡಿ. ನನ್ನ ರಾಜಕಾರಣದಲ್ಲಿ ನನ್ನ ಜೀವನದೊಳಗೆ 70 ವರ್ಷ ಆದ್ರೂ ಕೂಡ ಯಾರ್ಯಾರು ಅಡ್ಡ ಬಂದಾರಲ್ಲ ನನ್ನ ರಾಜಕಾರಣಕ್ಕೆ ಯಾವನೂ ಬದುಕಿಲ್ಲ. ಇವತ್ತಿಗೂ ನೋಡ್ರಿ, ಇಷ್ಟು ಜನ ಅದಾರ ರಾಜಕಾರಣದ, ಒಬ್ಬರೇ ಅದನ್ನೇ ನೋಡ್ರಿ. ನನ್ನ ಕಾಡದವ ಯಾರು ಉಳಿದಿಲ್ರಿ, ಉಳಂಗಿಲ್ಲ. ದೇವ್ರೇ ಖಲಾಸ್ ಮಾಡ್ತಾನ ಅವ್ರಿಗೆ, ನಾವ್ ಯಾರು ಮಾಡೋದು ಬೇಡ, ದೇವ್ರೇ ಖಲಾಸ್ ಮಾಡ್ತಾನ. ಅದಕ್ಕೆ ದಯವಿಟ್ಟು ನೀವು ಒಂದ್ ಸ್ವಲ್ಪ ಎಲ್ಲ ಪತ್ರಿಕಾ ಬಂಧುಗಳಿರ್ತೀರಿ, ನೀವು ಯೋಚನೆ ಮಾಡಿರಿ, ಯಾರ ಹೆಂಗದಾರ ಏನದಾರ ಯೋಚನೆ ಮಾಡಿ ಬರಿಬೇಕು. ಯಾವನೋ ತಿರುಗ ನನ್ನ ಮಗ ಬಂದು ಇವನು ಇವರು ಲಿಂಗಾಯತರು ವಿರೋಧಿ ಅಂತ ಹೇಳಿದ್ರ ನೀವು ಬಿಡುಗಡೆ ಮಾಡ್ತಿರಲ್ಲ, ಇದು ಸರಿಯಲ್ಲ ಅಂತೇಳಿ ಈ ಸಂದರ್ಭ. ಟಿಕೆಟ್ ಯಾವಾಗ ಘೋಷಣೆ ಆಗತ್ತೆ ಸರ್? ಘೋಷಣೆ ಯಾವಾಗ ಆಗೋದು? ಟಿಕೆಟ್ ವಿಚಾರ ಯಾವಾಗ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ, ಇವತ್ತು ಅಥವಾ ನಾಳೆ ಆಗ್ತದ. ನಾನು ಬಿಟ್ಟರೆ ಇಲ್ಲಿ ಯಾರಿಗೂ ಟಿಕೆಟ್ ನಾನು ಕೊಡೋದಿಲ್ಲ. ಪಕ್ಷದವರು ನನಗೆ ಬಹಳ ಸ್ಪಷ್ಟವಾಗಿ ಹೇಳ್ಯಾರ, ನೀನೇನು ಚಿಂತೆ ಮಾಡಬೇಡ ಅದು ಏನಕ್ಕಾಗಲ್ಲಕ್ಕ, ಜನ ನಿನ್ನ ಸತ್ರ ನಿನ್ನ ಹಣಕ್ಕೆ ಊಟ ಹಾಕಲಿ ಅನ್ನೋ ಮಾತು ಕೂಡ ಹೇಳ, ಇಷ್ಟು ಸ್ಪಷ್ಟವಾಗಿ ಹೇಳ. ಯಾರು ಹೇಳ್ತಾರ ಬರ್ರಿ ನಡ್ರಿ. ಟೀಕಾಕಾರರು ಪ್ರಧಾನಮಂತ್ರಿಗಳ ವಿರುದ್ಧ ಟೀಕಾಕಾರರು ಎಷ್ಟು ಜನ ಅದಾರ ನೀವೇ ನೋಡಿದಿರಿ, ಏನೇನಾಗ್ಯದ ಅದೇನು ಅವ್ರ ಸಲಹೆ ಮಾಡಿದ್ರ ಚಾವಡಿ ಉಪಯೋಗ ಅಲ್ಲಿ ಈ ಜಿಲ್ಲೆನಲ್ಲಿ ಲಿಂಬೆ ದಾಳಿಂಬ ಆಮೇಲೆ ಹಣ್ಣ ದ್ರಾಕ್ಷಿ ಬೆಳೀತಾರ ಇಲ್ಲಿ ಅನ್ನೋ ಕಾರಣಕ್ಕೆ ಪ್ರತಿ ಅವ್ರು ಯಾವ್ಯಾವ ಯಾವ್ಯಾವ ಟೈಮ್ದಾಗ ಏನೇನು ಬೆಳೀತಾರ ಅವರು ಈ ನಮ್ಮ ಒಂದು ಸ್ಟಾಲ್ ಇಟ್ಕೊಂಡು ಇಲ್ಲಿ ಮಾರಲಿ ಅನ್ನೋ ಉದ್ದೇಶ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅದ್ರ ಜೊತೆ ಒಬ್ಬನಿಗೆ ಅಥವಾ ಇಬ್ಬರಿಗೆ ಕೆಲಸ ಸಿಗ್ತದೆ, ಜನರಿಗೆ ಅವ್ರಿಗೆ ಅನುಕೂಲ ಆಗ್ತದೆ. ಬಿಜಾಪುರದಾಗ ಅಲ್ಲಿ ಇಲ್ಲಿ ಸ್ಟೇಷನ್ದಾಗ ರೈಲ್ವೆ ಬಂದಾಗ ಓಡಿ ಹೋಗಿ ಸ್ಟೇಷನ್ ಇದು ಗಾಂಧಿ ಚೌಕ್ ಹೋಗಿ ಇದು ತರಲಕ್ಕೆ ಆಗೋದಿಲ್ಲ ದ್ರಾಕ್ಷಿ ಅಂತವ್ ಎಲ್ಲ ಇಲ್ಲಿ ವ್ಯವಸ್ಥೆ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡ್ಯಾರಪ್ಪ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ಸರ ನಿಮ್ದು ಟೈಮ್ ಆತ ತಗೊಂಡು ಸರ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 News.